صباح مجاني. صباح مجاني سر. طب ومني سمري فاتا مغدا دا مغدا دلو శబరి పాట ముగ్గుదద ముగ్గుదకిల్లో ముగ్గుదైతి ప్రశ్నోత్తరం చేస్తే మాత్రం ఉత్తర కొడ్రి. శ్రీరామన తందేయ సరైన శ్రీరామన తందేయ హెసరైన ಶ್ರೀರಾಮನಿಗೆ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು? ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿಯ ಶಬರಿ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ಧನು ಧನು ಅಥವಾ ಕಬಂಧ ಎಂಬ ರಕ್ಕಸ. ಶಬರಿ ಗೀತ ನಾಟಕದ ಕರ್ತೃ ಯಾರು? ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ಯ. ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು? ಏನಕ್ಕೆ ಪ್ರಾರ್ಥಿಸಿದ? ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದ? ದೊರೆವಳೆ ಸೀತೆ ಭೂಮಿ ಶಾಂತಿ ಆತ್ಮ ಕಾಮ ಕಲ್ಪಳತೆ ದೊರೆವಳೆ ಚಳುವೆ ಎರವೆ ಎರವೆ ಗಿರಿವನವೇ ಪೇಲಿರಿ ನಾನೆರವೆ ದೊರೆವಳೆ ಅವಳ ನೆಲೆ ಯಾರು ಅರಿಯರೆ ಪೇಲಿಯನ್ನ ರಸಿ ದೊರೆಯಲೆ ಈ ಬೇಗೆ ಕೆಡದಳ ನನ್ನದಿಯ ಪಡದಳ ಈ ಜಗವ ಸುಡದಳ ಹಾ 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 ಎಂದು ರಾಮನು ಗಿರಿವನವನ್ನು ಪ್ರಾರ್ಥಿಸಿದರು. ಹೇಳಿದವರು ಯಾರು? ಹಾ ಅಡ್ಡಿಯಲ್ಲಮ್ಮ ಧನ್ಯವಾದ. ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು? ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಹೇಳಬೇಕು ನೀವು. ಬಡ ಬಡ ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು? ರಾಮನ ಸ್ವಾಗತಕ್ಕಾಗಿ ಶಬರಿಯು ಸವಿಯಾದ ಬಗೆ ಬಗೆಯ ಹಣ್ಣುಗಳನ್ನು ಜೇನುತುಪ್ಪ ಅಧಿಕವಾಗಿರುವ ಮಧುಪರ್ಕವೆಂಬ ಪಾನೀಯವನ್ನು ಸುವಾಸನೆಯಿಂದ ಕೂಡಿದ ಬಾಳದ ಹೂಗಳನ್ನು ಸಂಗ್ರಹಿಸಿ ಸಿದ್ಧ ಮಾಡಿಕೊಂಡಿದ್ದಳು. ಶಬರಿಯು ರಾಮಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ತೋರಿಸಿ ಸ್ವಲ್ಪ ಬೇರೆಯವರು ಹೇಳಿ. ಕಂಡು ಎಡಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿದೆ. ಅವರ ಕೈ ಕಣ್ಣಿಗಟ್ಟಿಕೊಂಡಳು. ಬಗೆ ಬಗೆಯ ಸುವಾಸನೆ ಉಳ್ಳ ಹುಮ್ಮಾಲೆಯನ್ನು ಕೊರಳಿಗೆ ಹಾಕಿ ಸಂತಸ ಪಟ್ಟಳು. ಜಗದಲ್ಲಿ ಇದರಂತ ರುಚಿಯಾದ ನಿಮಗೆಂದು ತಂದೇನು ಎಂದು ಹೇಳುತ್ತಾ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು. ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ ಏನು ಹೇಳಿದರು? ನಾವು ನಿನ್ನ ಪ್ರೀತಿಯ ಸ್ವಾಗತದಿಂದ ಸಂತಸಗೊಂಡೆವು. ನಿನ್ನ ಸುಖದಲ್ಲಿ ನಮ್ಮ ಸುಖ ಕಂಡೆವು. ಕಣ್ಣಿಗೆ ಕಾಣು ಅನುಭವ
ಆಯಿತು, ನಾವು ನಿನಗೆ ಎಂದೆಂದಿಗೂ ಋಣಿಗಳು ಎಂದು ಹೇಳ್ತೇವೆ. ಈಗ ಎಂತ ಪ್ರಾಚೀನ ನಾವು ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ಚಂದಂಗೆ ಹೇಳ್ರಿ. ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ. ಮತ್ತೊಂದು ಮಹಾಶಿಕ್ಷರಿಂದ ರಾಮನ ಏನಮ್ಮ ಹೇಳ, ಮತ್ತಂಗ ಮಹರ್ಷಿಗ ದರ್ಶನದಿಂದಲೇ ಮೋಕ್ಷ ಸ್ಥಿತಿ ಎಂಬ ವರವನ್ನು ಪಡೆದಿದ್ದ ಶಬರಿ ರಾಮನ ಬರುವಿಕೆಗಾಗಿ ಕಾದಿತ್ತು. ಶಬರಿಯು ಎಷ್ಟೇ ವರ್ಷಗಳ ಕಾಯುವಿಕೆಯ ತಪಸ್ಸು ಕೊನೆಗೂ ಈಡಿರುವಂತೆ ರಾಮನ ದರ್ಶನದ ದಿನ ಸಮೀಪಿಸಿತು. ರಾಮ ಬರುವನೆಂದು ಶಬರಿ ಹೂ ಹಣ್ಣುಗಳನ್ನು ತಂದು ದಿನವು ಕಾಯುತ್ತಿದ್ದು. ಶಬರಿಯು ಆಸೆ ಪೂರೈಸಲು ಎಂಬ ಕಿತೆಯನ್ನರ ಸುತ್ತ ರಾಮ ಲಕ್ಷ್ಮಣರ ಮತಂಗಾಶ್ರಮಕ್ಕೆ ಬಂದನು. ಅಲ್ಲಿ ತನಗಾಗಿ ಕಾದಿದ್ದ ಶಬರಿಯು ನೀಡಿದ ಹೂ ಹಣ್ಣುಗಳ ಸೇವೆ ಉಪಚಾರದಿಂದ ರಾಮ ಸಂತಸಭಂತನಾದನು. ಇದರಿಂದ ಶಬರಿಗೆ ಪರಮಾನಂದವಾಯಿತು. ನಾನು ಸುಖ ಪರಮ ಸುಖಿ, ಹಿಂದೆ ನನಗೆ ಬಲು ಸಂತಸವಾಗಿದೆ ಎಂದು ಹಿಕ್ಕಿ ಹಾಡಿ ರಾಮನ ದಿವ್ಯ ದರ್ಶನದ ವಿನಯಾಗಳನ್ನು ಕೇಳಿ ಶಬರಿ ತಾನು ಧನ್ಯಲಾದೆನೆಂದು ಪುಣ್ಯ ಲಭಿಸಿ ತನ್ನ ಚಿಂತೆಯಲ್ಲಿ ಹಿಂಗಿ ಧನ್ಯತಾಭಾವವನ್ನು ತಾಳಿದಳು. ಶಬಾಸ್. ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ? ರಾಮನು ಬಂದು ತನ್ನ ಆಶ್ರಮದಲ್ಲಿ ನಿಂತಿರುವುದನ್ನು ನೋಡಿ ಶಬರಿ ಆಶ್ಚರ್ಯಪಟ್ಟಳು. ರಾಮನ ಹತ್ತಿರ ಬಂದು ಅವನನ್ನು ಮುಟ್ಟಿ ಪಾದಕ್ಕೆ ನಮಸ್ಕರಿಸಿ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಸಿದಳು. ಗತ್ವರದಿಂದ ಬನ್ನಿರಿ ಎಂದಳು. ಇಲ್ಲವಲ್ಲ ಎಂದು ಹಂಬಲಿಸಿದಳು. ಮನಸ್ಸಿನ ಬಯಕೆಯಂತೆ ಬಗೆ ಬಗೆಯ ಕಂಪು ಇರುವ ವನಮಾಲೆಯನ್ನು ರಾಮನ ಕೊರಳಿಗೆ ಇಟ್ಟು ಹಿಕ್ಕಿದಳು. ಜಗತ್ತಿನ ಇಂತಹ ರುಚಿಕರವಾದ ತನ್ನೇ ಇಲ್ಲವೆಂದು ಹೇಳುತ್ತಾ ನಿಮಗಾಗಿ ತಂದಿದ್ದೇನೆಂದು ತಿಳಿಸಿ ರಾಮನ ಕೈಗೆ ಇಟ್ಟಳು. ಶಬರಿಯು ಸೇವೆಯಿಂದ ರಾಮನು ಸುಪ್ರಸನ್ನನಾದನು. ರಾಮ ಲಕ್ಷ್ಮಣರು ಧನ್ಯತಾಭಾವದಿಂದ ಮಂದಹಾಸ ಬೀರಿದರು. ಸಡಗರ ಸಂತೋಷ ಹಾಡಿನಲ್ಲಿ ವರ್ಣಿತವಾಗಿದೆ. ಆ ಚಂದೇರಿ, ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ? ಬಸಂತರ ಆಶ್ರಮದಲ್ಲಿದ್ದ ಶಬರಿಯು ಸಲ್ಲಿಸಿದ ಸೇವೆಯ ಫಲವಾಗಿ ಶ್ರೀರಾಮನ ದರ್ಶನದಿಂದ ಅವಳಿಗೆ ಮುಕ್ತಿ ಎಂಬ ಪಡೆದಿದ್ದಳು. ನನ್ನ ಸೊಕ್ಕೆ ಸಿಕ್ಕಿ ಅವನನ್ನು ಕಾಣುವುದು ಜೀವನದ ಏಕೈಕ ಗುರಿ ಎಂದು ಭಾವಿಸಿದ್ದ ಭಕ್ತಿರಲ್ಲಿ ಇವಳು ಒಬ್ಬಳಾಗಿದ್ದಳು. ಮತಕವನ್ನು ಸೇರಿದ್ದ ಬಳಿಕ ರಾಮಧಾನ್ಯದಲ್ಲಿ ತೊಡಗಿ ರಾಮನ ದರ್ಶನಕ್ಕಾಗಿ ಕಾದಿದ್ದಳು. ಪ್ರತಿದಿನವೂ ಹೊಸ ಹೂಮನು ಬಂದಾಗ ಅವನಿಗೆ ಅರ್ಪಿಸಬೇಕೆ ರಾಮ ಬಾರದೆ ತನಗೇನು ತೊರೆದೆಂದು ಅವನು ಸವಿತಲ್ಲದ್ದೆ ಈ ಹನುಗದ್ದೆ ಎಂದು ಪರಿತಪಿಸುತ್ತಿದ್ದಳು. ಸೀತ ನಂತರ ಶೋಕಮ ಲಕ್ಷ್ಮಣರು ಸ್ಥಿತಿಯನ್ನು ಹುಡುಕುತ್ತಿರುವ ಎಂಬರ ಸೂಚನೆಯವನ್ನು ಪ್ರವೇಶಿಸುತ್ತಾರೆ. ಅಲ್ಲಿ ಶ್ರೀರಾಮನ ಬರುವಿಕೆಯಾಗಿ ಮುಪ್ಪಗೊಂಡುತ್ತಿದ್ದ ದರ್ಶಿಸುತ್ತಾರೆ. ದೈವರಂದು ಆನಂದ ಭಾವನೆಯಿಂದ ಮುಖ್ಯವರಿಗೆ ಹೀಗೆ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾಗಿ ಪರಿಗಣಿಸಿ ಸಂದರ್ಭ ಹೇಳ್ರಿ. ಆವುದು ಈ ಮರುಳು ನಮ್ಮೆಡೆಗೆ ಬರುತ್ತಿರುವುದು ಸಂದರ್ಭ ಹೇಳ್ರಿ. ಸ್ವಲ್ಪ ಚೇಂಜ್ ಆಗಲಿ, ಬೇರೆದವ್ರು ಹೇಳಿ. ನರಸಿಂಹಾಚಾರ್ ಅವರು ರಚಿಸಿರುವ ಶಬರಿ ಗೀತನಾಯ್ದು ಶಬರಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಸೀತಾಪಹರಣದ ಅನಂತರ ಶೋಕ ತಪ್ತರಾದ ರಾಮ ಲಕ್ಷ್ಮಣರು ಸೀತೆ ತಪಸ್ವಿ ಧನುವಿನ ಸೂಚನೆಯಂತೆ ಪತಂಗಾಶ್ರಮ
ಆಶ್ರಮವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಎದುರಿಗೆ ಬರುತ್ತಿದ್ದ ವೃದ್ಧೆಯನ್ನು ಕಂಡು ರಾಮನು ಈ ಮಾತನ್ನು ಲಕ್ಷ್ಮಣಿಗೆ ಹೇಳುತ್ತಾನೆ. ಸ್ವಾರಸ್ಯ: ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾತರಿಸಿ ಮರಳಂತೆ ಆಗಿದ್ದ ವೃದ್ಧೆ ಶಬರಿಯನ್ನು ಕಂಡು ರಾಮ ಲಕ್ಷ್ಮಣರು ಭಯಗೊಂಡಿದ್ದ. ಸ್ವಾರಸ್ಯ ಸರಿಯಾಗಲಿಲ್ಲ. ಸ್ವಾರಸ್ಯ ಅಂದ್ರೆ ತಿರುಳು, ಅದರೊಳಗಿನ ವಿಶೇಷ ತಿರುಳು ಅಷ್ಟ ಐಕ್ಯ ಮಾಡ್ಕೊಂಡು ಹೇಳ್ಬೇಕು ನೀವು. ಇದರಿಂದ ಏನು ಸ್ವಾರಸ್ಯ ಅನ್ನಿಸ್ತದೆ ನಿಮ್ಗೆ? ಯಾವ ಸ್ವಾರಸ್ಯ ಹೇಳ್ತೀರಿ ನೀವು? ಸ್ವಲ್ಪ ಸ್ವಾರಸ್ಯ ಬಗ್ಗೆ ಆಮೇಲೆ ಚರ್ಚೆ ಮಾಡ್ತೀನಿ. ಮುಂದಿನ ಹೇಳಿ. ನಾಚು ತೀಯಂ ಈ ಪೂಜೆಯ ನಲುಮೆಯಿಂದ ಹೇಳಿ, ಯಾರೋ ಹೇಳಿ ಚೇಂಜ್ ಆಗಿ. ಈ ಮೇಲಿನ ವಾಕ್ಯವನ್ನು ಪುರೋಹಿತ್ ತಿರುನಾರಾಯಣ ನರಸಿಂಹಾಚಾರ್ಯರು ಬರೆದಿರುವ ಶಬರಿ ಎನ್ನುವ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಮತಂಗಾಶ್ರಮದಲ್ಲಿ ಶಬರಿ ರಾಮನ ಆಗಮನಕ್ಕಾಗಿ ಕಾಯುತ್ತಿರುತ್ತಾಳೆ. ಹೂ ಹಣ್ಣು ಹಂಪಲುಗಳನ್ನು ತಂದು ರಾಮನನ್ನು ಸತ್ಕರಿಸಬೇಕೆಂದು ಅಪೇಕ್ಷೆಯಲ್ಲಿ ಶಬರಿ ಕಾತರಿಸುತ್ತಿದ್ದ ಸಂದರ್ಭದಲ್ಲಿಯೇ ಧನುವಿನ ಹೇಳಿಕೆಯಂತೆ ಸೀತೆಯನ್ನು ಅರುಸುತ್ತ ರಾಮ ಲಕ್ಷ್ಮಣರು ಆಶ್ರಮದ ಸಮೀಪ ಬರುತ್ತಾರೆ. ಶಬರಿಯನ್ನು ಉತ್ಸುಕತೆಯಿಂದ ಕಾದಿರುವುದನ್ನು ನೋಡಿ ರಾಮನು ಲಕ್ಷ್ಮಣಿಗೆ ಧನವು ಹೇಳಿದ ಶಬರಿ ಇವಳೇ ಇರಬಹುದೆಂದು, ಈಕೆಗೆ ನನ್ನಿಂದ ಯಾವುದೇ ಉಪಕಾರವಿಲ್ಲದಿದ್ದರೂ ನನ್ನನ್ನು ನೆನೆಯುತ್ತೀಹಳೆಂದು ಇವಳ ಪ್ರೀತಿಯ ನಾಚುತ್ತೇನೆಂದು ಮೇಲಿನಂತೆ ನುಡಿಯುತ್ತಾನೆ. ಸ್ವಾರಸ್ಯ: ವೃದ್ಧಾಪತ್ಯ ಉತ್ತುಂಗ ಸ್ಥಿತಿಯಲ್ಲಿದ್ದರೂ ಕಾಡಿನ ಮಧ್ಯೆ ರಾಮ ಲಕ್ಷ್ಮಣನು ಉಪಚರಿಸಿದ ಶಬರಿಯು ಭಕ್ತಿಭಾವ ನೋಡಿ ಸಂಕೋಚ ತಾಳುವ ರಾಮನ ಮನಸ್ಥಿತಿ ಇಲ್ಲಿ ವ್ಯಕ್ತವಾಗಿದೆ. ಇದು ಕರೆಕ್ಟ್ ಐತೆ ನೋಡಿ. ಸ್ವಾರಸ್ಯ ಇದು ಕರೆಕ್ಟ್ ಐತೆ. ಮುಂಚೆ ಹೇಳಿದ್ರಲ್ಲ ಮೊದಲದ್ದೆ ಅದು ಸರಿ ಇಲ್ಲ. ಸ್ವಾರಸ್ಯ ಇದು ಬರೋಬ್ಬರ ಹೇಳಿದ್ರಿ, ಆದರೆ ಉತ್ತರ ಬಹಳ ದೊಡ್ಡದು ಹೇಳಿದೆ ಮಣಿ. ಇಷ್ಟು ಉತ್ತರ ಬರೋದೇ ಗತಿ ಏನು? ಪಟ್ಟಣದಲ್ಲಿ ಅಲ್ಲಿಗೆ ಬರೋದು ನಾವು ಭಾಳ ಸುತ್ತು ಹಾಕಬಾರ್ದು, ಭಾಳ ಹಿಂದಕ್ಕೆ ಹೋಗಬಾರ್ದು ನಾವು. ಬೇಗನೆ ಅಲ್ಲೇ ಬಂದುಬಿಡ್ಬೇಕು. ಉತ್ತರ ಭಾಳ ದೊಡ್ಡದಾಯ್ತು, ಆದರೆ ಸ್ವಾರಸ್ಯ ಮಸ್ತ್ ಅದ. ಸ್ವಾರಸ್ಯ ಸರಿ ಅದ. ಒಂದನೇದು ಏನು ಹೇಳಿದ್ರಲ್ಲ ಅದರ ಸ್ವಾರಸ್ಯ ಸರಿ ಇಲ್ಲ. ಇನ್ನು ಮೂರನೇದು: ತಾಯಿ ದಾರಿಗರಿಗೆ ಬೇಡಿಲ್ಲಿ ದೊರೆಯುವುದೇ. ಪ್ರಸ್ತಾವನೆ: ಈ ವಾಕ್ಯವನ್ನು ಟಿ ನರಸಿಂಹಾಚಾರ್ ಅವರು ರಚಿಸಿರುವ ಶಬರಿ ಗೀತ ನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯವಾದದಿಂದ ಆಡಿಸಲಾಗಿದೆ. ಸಂದರ್ಭ: ಮಾತಂಗಾಶ್ರಮವನ್ನು ಪ್ರವೇಶಿಸಿದ ಸಂದರ್ಭದಲ್ಲಿ ಎಂದು ಕಾಣುವೆನು ಶ್ರೀರಾಮನನ್ನು ಸನ್ಮಂಗಲ ಎಂದು ಹಾಡುತ್ತಾ ತನಗಾಗಿ ಹಂಬಲಿಸುತ್ತಿರುವ ಶಬರಿಯನ್ನು ಕಂಡು ರಾಮನು ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ತನಗಾಗಿ ಹಂಬಲಿಸುತ್ತಿರುವ ಶಬರಿಯನ್ನು ಕುರಿತು ರಾಮನು ಏನೂ ಅರಿಯದವನಂತೆ ದಾರಿಗರಾದ ನಮಗೆ ಇಲ್ಲಿ ಉಳಿದುಕೊಳ್ಳಲು ಸ್ಥಳಾವಕಾಶ ದೊರೆಯುವುದೇ ಎಂದು ಕೇಳುವುದು ಸ್ವಾರಸ್ಯ ಪೂರ್ಣವಾಗಿದೆ. ರೂಪಿನಂತೆ ಮಾತು ಕೂಡ ಇಳಿದುದಾರವಾಗಿದೆ. ಈ ಮೇಲಿನ ವಾಕ್ಯವನ್ನು ಪುರೋಹಿತ್ ತಿರುನಾರಾಯಣ ನರಸಿಂಹಾಚಾರ್ಯರು ಬರೆದಿರುವ ಶಬರಿ ಎನ್ನುವ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ತನ್ನ ಆಶ್ರಮಕ್ಕಾಗಿ ಆಗಮಿಸಿದ ರಾಮ ಲಕ್ಷ್ಮಣರು ಅತ್ಯಾತರದಿಂದ ಬರಮಾಡಿಕೊಂಡ ಶಬರಿಯು ಹೂ ಹಣ್ಣುಗಳನ್ನು ಉಪಚರಿಸಿದಳು. ಅವಳ ಉಪಚಾರದಿಂದ ರಾಜಕುಮಾರರು ಪ್ರಸನ್ನರಾದರು. ಆಗ ಶಬರಿಯು ತನ್ನ ಎಷ್ಟೋ ವರ್ಷಗಳ ತಪಸ್ಸು ಫಲಿಸಿತು, ರಾಮನ ದರ್ಶನದಿಂದ ತಾನು ಸುಖಿಯಾದೆನು ಎಂದು ಹಾಡುವಳು. ರಾಮನ ನಿನ್ನ ಪ್ರೀತಿಗೆ ನಾನು ಋಣಿಯಾಗಿದ್ದೆ, ಅಯೋಧ್ಯೆಯ ಅರಮನೆಯಲ್ಲಿ ಸಿಗುವ ಆದರಕ್ಕಿತ್ತಲೂ ಮಿಗಿಲಾದ ಇದರ ಇಲ್ಲಿ ಸಿಕ್ಕಿತು, ನಿನ್ನಲ್ಲಿ ತಾಯಿಯನ್ನು ಕಾಣುತ್ತಿದ್ದೇವೆ ಎಂದಾಗ ಶಬರಿಯ ರಾಮನ ಭವ್ಯ ವ್ಯಕ್ತಿತ್ವವನ್ನು ಮೇಲಿನಂತೆ ಕೊಂಡಾಡುವಳು. ಸ್ವಾರಸ್ಯ: ಬಾಯ ಮತ್ತು ಅಂತರಂಗದ ಸೊಬಗು ರಾಮನಲ್ಲಿ ಮೇಲೆ ಎಂಬುದೇ ಶಬರಿಯ ಮಾತಿನಿಂದ ವ್ಯಕ್ತವಾಗುತ್ತದೆ. ಸರಿ, ಒಂದಿಸಿ ಬರೀರಿ ಮತ್ತಂಗ. ಸರ್, ಇನ್ನೊಂದು ಸಂದರ್ಭ ಐತ್ರಿ. ಬೆಳಕಿ ಬಂದಿದ್ದವರು ಉರಿವ ಬತ್ತಿಯ ಕರುಕ ಕಾಣರು. ಪ್ರಸ್ತಾವನೆ: ಈ ವಾಕ್ಯವನ್ನು ಪಿ ನರಸಿಂಹಾಚಾರ್ ಅವರು ರಚಿಸಿರುವ ಶಬರಿ ಗೀತ ನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ರಾಮ ದರ್ಶನ ಭಾಗ್ಯದಿಂದ ಸಂತುಷ್ಟರಾದ ಶಬರಿಯು ಮುಕ್ತಿಯನ್ನು ಪಡೆಯುವುದಕ್ಕಾಗಿ
ಅಗ್ನಿ ಪ್ರವೇಶಿಸಿದ ಸಂದರ್ಭದಲ್ಲಿ ರಾಮನು ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಬೆಳಕಿಗೆ ಬಲಿದವರು ಉರಿಯುವ ಬಟ್ಟಿಯನ್ನು ಕಪ್ಪನ್ನು ನೋಡುವುದಿಲ್ಲ ಎಂಬ ಮಾತು ಶಬರಿಯ ರಾಮ ಭಕ್ತಿಯ ಶ್ರೇಷ್ಠತೆಯನ್ನು ಬಹು ಸ್ವಾರಸ್ಯ ಪೂರ್ಣವಾಗಿ ವರ್ಣಿಸುತ್ತದೆ. ದಶರಥ ದಶರಥ ರಾಮ 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 ಚಿತ್ರಕೂಟ ಪರ್ವತ ಭೂಮಿ ಜಾತೆ ಸೀತೆ 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 ಹಾ ಸರಿ. ಇಲ್ಲಿಗೆ ಶಬರಿ ಪಾಠ ಮುಗಿತಿ. ತಾವೆಲ್ಲ ಶಬರಿ ಪಾಠದ ಪ್ರಶ್ನೋತ್ತರಗಳನ್ನು ನೀವು ಟೀಚ್ಮೆಂಟ್ ಆ್ಯಪಿಗೆ ಬಿಡಬೇಕು. ನೀವು ಬರ ಅದನ್ನು ಬಿಡ್ತೀನಿ ನಾ, ಈಗ ಬಿಟ್ಟಿರ್ಬೋದು ನಾ ಈಗಾಗಲೇ ಮೊನ್ನೆ ಬಿಟ್ಟನು. ಇನ್ನು ಪದ್ಯಕ್ಕೆ ಬರ್ರಿ. ಪದ್ಯ ಮೊದಲನೆಯ ಪದ್ಯ ಸಂಕಲ್ಪ ಗೀತೆ. ಪದ್ಯ ನೋಡೋಣ. ಸಂಕಲ್ಪ ಗೀತೆ ಪರಿಚಯ. ಜನನ ಮರಣ ಐದು ಅಂತ ಹೇಳ್ತಾನೆ. ಯಾಕೆ
ಬರ್ಲಿಕ್ಕತ್ತೀರಿ? ಹಾಂ. ಸೌಂದರ್ಯ ಸಮೀಕ್ಷೆ ಇವರ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಇವರ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ನೋಡ್ರಿ, ಜಿ ಎಸ್ ಶಿವರುದ್ರಪ್ಪ ಅಂದ್ರೆ
ಒಗ್ಗರಿ ಶಾಂತವೀರಪ್ಪನವ್ರ ಮಗ ಶಿವರುದ್ರಪ್ಪ. ಇವರು 1926 ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಜನ್ಮ ತಾಳಿದರು. ಮೈಸೂರು ಉಸ್ಮಾನಿ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತು ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆಧುನಿಕ ಕನ್ನಡ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಇವರು ಸಾವಧಾನ, ಚಲುವಲ, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯವರು ಉಪಸ್ಥಿತ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಇತ್ಯಾದಿ ಕೃತಿಗಳನ್ನು ರಚನೆ ಮಾಡ್ಯಾರ. ಇವರ ಕಾವ್ಯಾಲಾಪ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದರು. ರಾಷ್ಟ್ರಕವಿ ಕುವೆಂಪು ಅವರ ನಂತರದ ರಾಷ್ಟ್ರಕವಿ ಒಂದು ಹುದ್ದೆಗೆ ಬಾಧ್ಯರಾಗಿರ್ತಕ್ಕಂಥವ್ರು ಇವರು. ಹಾಗಾದರೂ ಇಲ್ಲಿ ಜಿ ಎಸ್ ರುದ್ರಪುರ ಬರೆದಿರುವಂಥ ಎದೆತುಂಬಿ ಹಾಡುವೆನು ಕವನ ಸಂಕಲನದಿಂದ ಪ್ರಸ್ತುತ ಸಂಕಲ್ಪ ಗೀತೆ ಕವನವನ್ನು ಆಯ್ದುಕೊಳ್ಳಲಾಗಿದೆ. ಕೇಳಿಸ್ತದ ತಮಗೆಲ್ಲ? ಕೇಳಿಸ್ತದ? ಹಾಂ, ಬರ್ಕೊಳಕತ್ತೀರಿ? ಬರ್ಕೊಳಕತ್ತೀರಿ? ಸರಿ, ಹಾಂ, ಅಳ್ಕಸ್ತು ನೋಡಿ. ಹಾಂ, ಆಯ್ತಮ್ಮ, ಅದು ನನ್ನ ಕಡೆ ಅದ ತಂದು ನಾಳೆ ಬರ್ಸ್ತೀನಿ, ಅದನ್ನ ಹೇಳಕತ್ತೇನು. ನನ್ನ ಕಡೆ ಐತಿ, ಮನೆಯೊಳಗದ ತಂದು ಬರೆಸ್ತಾನು. ಇದ್ರೊಳಗೆ ಈ ಪುಸ್ತಕದಾಗ ಇಲ್ಲ, ನಾನು ಹಾಂ ನಾನು ಬೇರೆ ಪುಸ್ತಕದಾಗ ಐತಿ, ನಾನು ತಂದು ಬರೆಸ್ತೀನಿ. ಇಲ್ಲೇ ಜಿ ಎಸ್ ಶಿವರುದ್ರಪ್ಪನವರು ಒಂದು ಆಸೆಯವಾಗಿ ಇಟ್ಟುಕೊಂಡ ಈ ಕವನವನ್ನು ಬರೀತಾರೆ. ತಮ್ಮದೇ ಆಗಿರ್ತಕ್ಕಂಥ ಕವಿಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಆಸೆಯ ಒಂದು ಬಯಕೆ ಇರ್ತದೆ. ಹಿಂಗನ ಕವಿ ಕವಿತೆಯನ್ನು ಬರೀಬೇಕು ಅಂತ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಮನೋಧೋರಣೆಯನ್ನು ತಲೆಯೊಳಗೆ ಇಟ್ಟುಕೊಂಡ ಕವಿತೆಯನ್ನು ರಚನೆ ಮಾಡಿರ್ತಾರೆ. ಸಂಕಲ್ಪ ಗೀತೆ. ಸಂಕಲ್ಪ ಅಂದರೆ ಏನು? ಸಂಕಲ್ಪ ಅಂದ್ರೆ ಉದ್ದೇಶ, ನಿರ್ಧಾರ, ಇಚ್ಛೆ. ಸಂಕಲ್ಪ ಅಂದ್ರೆ ಉದ್ದೇಶ, ನಿರ್ಧಾರ, ಇಚ್ಛೆ. ಸಂಕಲ್ಪ ಅಂದ್ರೆ ನಮ್ಮ ಉದ್ದೇಶ, ಸಂಕಲ್ಪ ಅಂದ್ರೆ ನಮ್ಮ ನಿರ್ಧಾರ, ಇಚ್ಛೆ ಅಂದ್ರೆ ಬಯಕೆ. ಇಲ್ಲಿ ಸಂಕಲ್ಪ ಗೀತೆ, ಅವರೊಂದು ಉದ್ದೇಶ ಇಟ್ಟುಕೊಂಡು ಈ ಗೀತೆಯನ್ನು ರಚನೆ ಮಾಡಿದರು. ಇದರ ಅರ್ಥ ಏನು? ಸಂಕಲ್ಪ ಅಂದ್ರೆ ಉದ್ದೇಶ, ನಿರ್ಧಾರ. ನಮ್ಮ ಬದುಕಿನೊಳಗೆ ನಾವು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ನಮ್ಮ ಉದ್ದೇಶಗಳು ಸದೃಢವಾಗಿರಬೇಕು. ನಾವು ತೆಗೆದುಕೊಳ್ಳುವಂಥ ನಿರ್ಧಾರ ವೈದಾಟದ ನಿರ್ಧಾರಗಳಾಗಿರ್ಬಾರ್ದು. ನೀವು 10ನೇ ತರಗತಿಯ ಅಭ್ಯಾಸ ಮಾಡಲಿಕ್ಕೆ ಹತ್ತಿರ್ತೀರಿ, ನಿಮ್ಮ ನಿರ್ಧಾರ ಗಟ್ಟಿರ್ತದ. ನಾನು ಈ ವರ್ಷ ಯಾಕೆ ಬಂದೇ ತೀರಬೇಕಂತೇಳಿ ಅಚಲವಾದ ನಿರ್ಧಾರ ಇರ್ತದೆ. ನೀವು ಅಚಲವಾದ ಅಂದರೆ ಗಟ್ಟಿಯಾದ, ಗಟ್ಟಿ ನಿರ್ಧಾರ ನಿಮ್ದು ಇರ್ತದೆ. ಆದರೆ ಯಾರ್ಯಾರು ವಿದ್ಯಾರ್ಥಿಗಳು ಏನು ಮಾಡಿಬಿಡ್ತಾರೆ, ನಿಮ್ಮನ್ನು
ನಿಮ್ಮ ನಿರ್ಧಾರವನ್ನ ಒಯ್ದಾಡ ಒಯ್ದಾಡ್ಲಿಕ್ಕೆ ಹಚ್ತಾರ. ಹೇ ಮರ ಇರ್ತಂಥದ್ದು ಭಯಂಕರ ಕಠಿಣದ ಮ್ಯಾಥ್ಸ್, ನನಗಂತೂ ಇರುತ್ತಲ್ಲಿ ಹತ್ತಲ್ಲ. ಸೈನ್ಸ್ನು ಭಯಂಕರ ಕಠಿಣದ, ನಿನಗಿ ಶಾಲೆ ಇದ್ದವ ನನಗೆ ಹತ್ತಲ್ದಲ್ಲ, ಇನ್ನು ನಿನಗೆ ಹತ್ಬೇಕಲ್ಲ ಅಂತಾರ ಅವ್ರು. ನೀವು ಅವನು ನಿಮ್ಮ ನಿರ್ಧಾರ ಎಲ್ಲ ಇರ್ತದ ಒಯ್ದಾಡಕ್ಕಂತದ. ಹೌದಲ್ಲ, ನನಗಿಂತ ಬುದ್ಧಿವಂತದ ನಿಮ್ಮ ಯೋಗ ತಲೆ ಹತ್ತಲ್ದಂದ್ರೆ ಇನ್ನು ನನಗೆ ಹತ್ತದ ತಲೆ ಅಂತೇಳಿ ನಿಮ್ಮ ಮನಸ್ಸು ಇದಾಗಕ್ಕತ್ತದ, ಮನಸ್ಸು ಚೇಚಲ ಆಗ್ತದೆ. ಆವಾಗ ನಿಮ್ಮ ನಿರ್ಧಾರ ಅಲ್ಲಾಡಕ್ಕತ್ತದೆ, ಗಟ್ಟಿತನ ಹೋಗಿಬಿಡ್ತದೆ, ಆತ್ಮವಿಶ್ವಾಸ ಹೋಗ್ತದೆ. ಎಲ್ಲಿವರೆಗೆ ನಮ್ಮಲ್ಲಿ ಆತ್ಮವಿಶ್ವಾಸ ಇರ್ತದನೋ ಅಲ್ಲಿವರೆಗೆ ಮಾತ್ರ ಸಾಧನೆ ಆಗ್ತದೆ. ಆತ್ಮವಿಶ್ವಾಸವನ್ನು ನಾವು ಯಾವಾಗ ಕಳ್ಕೋತೀವೋ ಆವಾಗ ಎದ್ದು ಸತ್ತಂತೆ. ಆವಾಗ ನಮ್ಮ ಬದುಕಿಲ್ಲ ನೋಡಿ, ಎಲ್ಲಿವರೆಗೆ ಆತ್ಮವಿಶ್ವಾಸ ಗಟ್ಟಿರ್ತದನೋ, ಅಚಲವಾದ ನಿರ್ಧಾರ ಗಟ್ಟಿರ್ತದನೋ ಅಲ್ಲಿವರೆಗೆ ಸಾಧನೆ ಆಗ್ತದೆ. ನಮ್ಮ ನಿರ್ಧಾರ ಯಾವಾಗ ಕೈಗಾರಕ್ಕಿರ್ತದನೋ, ಮನಸ್ಸು ಚಂಚಲ ಆಗ್ತದನೋ ಆವಾಗ ನಮ್ಮ ಸಾಧನೆ ಆಗಂಗಿಲ್ಲ, ಆವಾಗ ನಮ್ಮ ಸಾಧನೆ ಕುಂಠಿತ ಆಗ್ತದೆ, ಸಾಧನೆ ನಿಂತು ಹೋಗಿಬಿಡುತ್ತದೆ. ಅದಕ್ಕೆ ಕವಿ ಆಸೆ ಅಂತಂದರೆ ಬದುಕಿನಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಗಟ್ಟಿಯಾಗಿರಬೇಕು, ನಮ್ಮ ಉದ್ದೇಶ ಸದೃಢ ಇರಬೇಕು. ಸುಮ್ಮನೆ ಹಿಂಗೆ ಒಯ್ದಾಡಬಾರ್ದು, ನೀರಾಗಿ ದೋಣಿ ಒಯ್ದಾಡಿದಂಗೆ ಒಯ್ದಾಡಬಾರ್ದು. ಅದು ಗಟ್ಟಿರಬೇಕು ನಮ್ಮದು ನಿರ್ಧಾರ. ನಾವು ತೆಗೆದುಕೊಂಡಿರುವಂಥ ಬದುಕಿನಲ್ಲಿ ನಾವು ತೆಗೆದುಕೊಂಡಿರುವಂಥ ನಿರ್ಧಾರಗಳು ಗಟ್ಟಿಯಾಗಿರಬೇಕು, ಅವು ಒಯ್ದಾಡಬಾರ್ದು. ಇದೇ ಉದ್ದೇಶಕ್ಕಾಗಿ ಸಂಕಲ್ಪ ಗೀತೆಯನ್ನು ಬರೆದ. ಹಿಂದ ಒಬ್ಬ ಗುರು ಇದ್ದ, ಮುಂದೊಂದು ಗುರಿ ಇತ್ತಂತ, ಅದು ಚಂದ ನಡೆದಿತ್ತು. ಅದಕ್ಕೆ ಇಲ್ಲಿ ಕವಿ ಹೇಳ್ತಾನೆ, ಈಗಿನ ಕವಿ ಹೇಳ್ತಾನೆ, ಹಿಂದೊಬ್ಬ ಗುರು ಇಲ್ಲ, ಮುಂದೊಂದು ಗುರಿ ಇಲ್ಲ, ಸಾಹಿತ್ಯ ನಡೆಯಲ್ಲ ಸೈನ್ಯ ಮಸಲದಲ್ಲಿ. ಯಾಕಂದ್ರೆ ನಮ್ಮ ಉದ್ದೇಶಗಳು ನಿರ್ಧಾರಗಳು ಗಟ್ಟಿರಬೇಕಾದ್ರೆ ಹಿಂದೆ ಗುರು ಬೇಕ್ರಿ, ನಮಗೆ ಸದೃಢವಾಗಿ ನಮ್ಮನ್ನು ಸರಿಯಾದ ಮಾರ್ಗದ ಕಡೆಗೆ ತೆಗೆದುಕೊಂಡು ಹೋಗುವಂಥ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ನಮ್ಮ ನಿರ್ಧಾರಗಳನ್ನು ಗಟ್ಟಿಗೊಳಿಸುವಂತಹ, ನಮ್ಮ ಆತ್ಮವಿಶ್ವಾಸವನ್ನು ಗಟ್ಟಿಗೊಳಿಸುವಂತಹ, ಅಚಲವಾದ ಶ್ರದ್ಧೆಯನ್ನು ನಮಗೆ ಬಿತ್ತುವಂಥ ಒಬ್ಬ ಗುರು ಬೇಕು ನಮಗೆ. ಇವತ್ತು ಗುರು ಪೌರ್ಣಿಮೆ ನೋಡಿ, ಇವತ್ತು ಒಬ್ಬ ಗುರು ಗಟ್ಟಿಗೆ ಗುರು ಬೇಕು ನಮಗೆ, ಅಂದ್ರೆ ನಮ್ಮ ನಿರ್ಧಾರಗಳು ಗಟ್ಟಿ ಆಗ್ತವೆ. ಯಾವಾಗ ನಮ್ಮ ನಿರ್ಧಾರಗಳು ಹೈದಾಡ್ತಾವೋ, ಮನಸ್ಸು ಚಂಚಲ ಆಗ್ತದನೋ, ಆವಾಗ ನಾವು ಏನನ್ನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಮನುಷ್ಯ ಜೀವನದಲ್ಲಿ ಧನಾತ್ಮಕ ಮನೋಭಾವನೆ ಹೊಂದಿರಬೇಕು ಅಂತ ಹೇಳ್ತಾರೆ. ಧನಾತ್ಮಕ ಅಂದರೆ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಿರ್ಲೇನು, ನಮ್ಮ ಚಿಂತನೆ ಧನಾತ್ಮಕವಾಗಿರಬೇಕು. ಈಗ ಓಡಾಕತ್ತೀನಿ ನಾನು, ಅರ್ಧ ದಾರಿ ಓಡಿವಿ, ವಾಪಸ್ ಬರಬಾರ್ದು, ಅಯ್ಯೋ ನನಗೆ ಓಡೋದಾಗೋದಿಲ್ಲ ಅಂತ ತಿಳ್ಕೊಂಡು ನಾವು ಋಣಾತ್ಮಕ ಆಗಬಾರ್ದು. ಕೆಲಸದ ಸ್ಪಷ್ಟವಾಗಿ ಕೇಳಿಸ್ತದ? ಹಾ ಸರಿ ಸರಿ ಸರಿ. ಜೀವನದಲ್ಲಿ ನಾವು ಧನಾತ್ಮಕವಾಗಿರ್ತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ಹೊಂದಿರಬೇಕು. ದೃಢ ಸಂಕಲ್ಪ ಅಂದರೆ ಗಟ್ಟಿ ನಿರ್ಧಾರ, ದೃಢ ಸಂಕಲ್ಪ ಅಂದರೆ ಗಟ್ಟಿ ನಿರ್ಧಾರ. ಜೀವನದಲ್ಲಿ ನಾವು ಧನಾತ್ಮಕ ಮನೋಭಾವನೆಯನ್ನು ಹೊಂದಿರಬೇಕು, ದೃಢ ಸಂಕಲ್ಪ ಹೊಂದಿರಬೇಕು, ನಾವು ಗಟ್ಟಿ ನಿರ್ಧಾರ ಹೊಂದಿರಬೇಕು. ಯಾಕಂದ್ರೆ ಬದುಕಿನೊಳಗೆ ಅನೇಕ ಸಮಸ್ಯೆಗಳು ನಮಗೆ ಎದುರಾಗ್ತವೆ, ಭಾಳ ಕೆಟ್ಟ ಬದುಕಿನೊಳಗೆ ನೂರಾರು ಸಮಸ್ಯೆಗಳು ಎದುರಾಗ್ತವೆ. ಆ ಸಮಸ್ಯೆಗಳು ಹೆಂಗೆ ಎದುರಾಗ್ತವಂದ್ರೆ ಸಮುದ್ರದೊಳಗೆ ಹಡಗು ಹೊಡ್ತದೆ, ಬಿರುಗಾಳ ಬೀಸ್ತಿ ಅಂದರೆ ಹಡಗು ಅಲ್ಲಾಡಕ್ಕತ್ತದ, ಹಡಗು ಅಲ್ಲಾಡಕ್ಕತ್ತೆ ಅಂದರೆ ಮುಗಿತ್ರಿ, ಅದು ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಹಂಗೆ ಇಲ್ಲಿ ಬದುಕಿನೊಳಗೂ ಕೂಡ ಕಷ್ಟದ ಬಿರುಗಾಳಿಯಂತಹ ಭಯಾನಕವಾಗಿರ್ತಕ್ಕಂತಹ ಸಮಸ್ಯೆಗಳು ನಮಗೆ ಎದುರಾಗ್ತವೆ. ಆವಾಗ ನೂರಾರು ಕಷ್ಟಗಳನ್ನು ನಾವು ಅನುಭವಿಸಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಎದೆಗುಂದಲಾದ ಧೈರ್ಯವನ್ನು ಕಳೆದುಕೊಳ್ಳಲಾದ, ನಾವು ಯಾವ ಗುರಿಯ ಕಡೆಗೆ ಹೊರಟಿವೋ,
ಏನನ್ನು ಮಾಡಬೇಕಂತ ನಾವು ಗಟ್ಟಿ ನಿರ್ಧಾರ ಮಾಡಿವೋ ಅದನ್ನು ಆತ್ಮವಿಶ್ವಾಸದಿಂದ ನಾವು ಮುನ್ನುಗ್ಗಬೇಕು. ನಾವು ಧನಾತ್ಮಕ ಮನೋಭಾವನೆಯನ್ನು ಹೊಂದಿರಬೇಕು. ಈ ಕೆಲಸ ನನ್ನಿಂದ ಸಾಧ್ಯ, ಈ ಕೆಲಸವನ್ನು ನಾನು ಮಾಡಬಲ್ಲೆ, ಇದನ್ನು ನಾನು ಮಾಡಿಯೇ ತೀರುತ್ತೇನೆ ಅನ್ನುವುದೇ ಧನಾತ್ಮಕ ನಿರ್ಧಾರ. ಮುಂದೆಂತ ಹೆಜ್ಜೆ ನಿಂತಿಡಬಾರದು. ಅಡಿಯ ಮುಂದೆ ಸ್ವರ್ಗ, ಅಡಿಯ ಹಿಂದೆ ನರಕ. ಯಾವತ್ತು ನಾವು ಜೀವನದಲ್ಲಿ ಹೆಜ್ಜೆ ಮುಂದಿಟ್ಟಿವಂದ್ರೆ ಮುಂದೆ ಹೋಗ್ಬೇಕಂತ ನಾವು ನನಗಾಗೋದಿಲ್ಲ ಆಗೋದಿಲ್ಲ ಅನ್ನಬಾರ್ದಂತ. ನಮಗಾಗೋದಿಲ್ಲ ಅನ್ನೋದು ಅದು ಮೂರ್ಖರ ಲಕ್ಷಣ. ನೆಪೋಲಿಯನ್ ಬೋನಾಪಾರ್ಟ್ ಅಸಾಧ್ಯ ಎಂಬ ಮಾತು ಮೂರ್ಖರ ಶಬ್ದಕೋಶದಲ್ಲಿದೆ. ನನಗಾಗೋದಿಲ್ಲ ಆಗೋದಿಲ್ಲ ಅಂತೇಳಿ ಮೂರ್ಖರು ಹೇಳ್ತಾರಂತೆ ಈ ಮಾತನ್ನು. ಬುದ್ಧಿವಂತ ಯಾವತ್ತು ನನಗಾಗೋದಿಲ್ಲ ಅನ್ನೋದಿಲ್ಲ, ಮುಂದಿಂದ ಹೆಜ್ಜೆಯನ್ನು ಹಿಂದಿಡಬಾರ್ದು. ಅಂದರೆ ಪ್ರತಿಯೊಂದು ನಾವು ಮಾಡುವಂಥ ಕೈಗೊಂಡ ನಿರ್ಧಾರ ಗಟ್ಟಿಯಾಗಿರಬೇಕು. ಆತ್ಮವಿಶ್ವಾಸದಿಂದ ನಾವು ಮುನ್ನುಗ್ಗಬೇಕು. ದೃಢ ವಿಶ್ವಾಸದಿಂದ ಗಟ್ಟಿ ಮನಸ್ಸಿನಿಂದ ಮುನ್ನುಗ್ಗಿದ್ರೆ ಮನಸ್ಸಿನಲ್ಲಿ ಮಾರ್ಗವಿದೆ, ಖಂಡಿತ ನಾವು ಗುರಿಯನ್ನು ಸಾಧಿಸ್ತೇವೆ. ನಾವು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಮಾತು ಅವಾಗ ಸಾಧ್ಯ. ಎಲ್ಲಿವರೆಗೆ ನಮ್ಮ ಮನಸ್ಸು ಇದಾಗ್ತದೋ, ಎಲ್ಲಿವರೆಗೆ ನಮ್ಮ ನಂಬಿಕೆ ಇಲ್ಲೋ, ಎಲ್ಲಿವರೆಗೆ ನಮ್ಗೆ ಆತ್ಮವಿಶ್ವಾಸ ಇಲ್ಲೋ, ಎಲ್ಲಿವರೆಗೆ ಗಟ್ಟಿ ನಿರ್ಧಾರ ತಗೊಳ್ಳೋದಿಲ್ಲೋ, ಅಲ್ಲಿವರೆಗೂ ನಮ್ಮ ಗುರಿ ಸಾಧನೆ ಆಗೋದಿಲ್ಲ. ಇದನ್ನೇ ಹೇಳ್ತಾರೆ ಕವಿಗಳು. ಅದಕ್ಕೆ ನಾವು ಆತ್ಮವಿಶ್ವಾಸದಿಂದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಮಾತ್ರ ನಮ್ಮ ಬದುಕಿನೊಳಗೆ ಯಶಸ್ಸು ಲಭಿಸುತ್ತದ ಅಂತ ಹೇಳ್ತಾರೆ. ಇದು ಒಂದು ಭಾಗ ಆಗ್ತದೆ. ಇನ್ನು ಎರಡನೇದೊಂದು ಸ್ವಲ್ಪ ಸಾಯಿಬಂದು ಬರೀತಾರೆ. ಇದು ವೈಯಕ್ತಿಕ ವಿಚಾರ ಆಗ್ತದೆ. ಇಲ್ಲಿವರೆಗೆ ಹೇಳಿದ್ದು ನನಗಾಗ್ತದೆ. ಅದು ಏನಾಯಿತು ಏನಾಯಿತು ಇಲ್ಲಿವರೆಗೆ ಹೇಳಿದ್ದು ಇದು ವೈಯಕ್ತಿಕ ವಿಚಾರ. ಇನ್ನು ಸಮಾಜದ ಬಗ್ಗೆನೂ ಕೂಡ ನಮ್ಮ ಚಿಂತನೆ ಇರಬೇಕು, ನಮ್ಮ ಕಾಳಜಿ ಇರಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ. ಸಮಾಜದ ಬಗ್ಗೆನೂ ನಾವು ಗುರಿ ಇಟ್ಕೋಬೇಕಂತ. ಸಮಾಜದ ಬಗ್ಗೆನೂ ನಮ್ಮ ಗುರಿ ಇರಬೇಕು. ಯಾಕಂದರೆ ಇವತ್ತು ಸಮಾಜ ಏನಾಗಿರತ್ತೆ, ಸಮಾಜದೊಳಗೆ ಭಯ ಮತ್ತು ಹೆದರಿಕೆಯ ಭಯಾನಕ ವಾತಾವರಣ ಸೃಷ್ಟಿಯಾಗಿದೆ. ಸಮಾಜದೊಳಗೆ ಅಸಮಾನತೆ ಪ್ರಾರಂಭ ಆಗಿದೆ. ಭೇದ ಭಾವ, ನೀ ನಾ ಮೇಲಿನವ ನೀ ಕೆಳಗಿನವ, ನಾ ಮೇಲ್ವರ್ಗದವ ನೀ ಕೆಳವರ್ಗದವ, ನಾ ಮೇಲ್ಜಾತಿಯವ ನೀ ಕೆಳಜಾತಿಯವ, ನಾನು ಶ್ರೀಮಂತ ನೀನು ಬಡವ, ಇಂಥ ಭೇದ ಭಾವಗಳದವ. ಸಮಾಜದೊಳಗೆ ಅಸಮಾನತೆ ಸೃಷ್ಟಿಯಾಗಿದೆ. ಸಮಾಜದಲ್ಲಿ ಉಂಟಾದ ಅಸಮಾನತೆಯನ್ನು ಕೂಡ ನಾವು ಹೋಗಲಾಡಿಸಬೇಕು. ಇದು ಕವಿಯ ವಿಚಾರ, ಕವಿಯ ಆಸೆಯ. ಸಮಾಜದಲ್ಲಿ ಉಂಟಾಗಿರುವಂತಹ ಅಸಮಾನತೆಯನ್ನು ನಾವು ಹೋಗಲಾಡಿಸಲೇಬೇಕು. ಅಸಮಾನತೆ ಇರಲೇಬಾರದು. ಸರ್ವರನ್ನು ಸಮಾನ ದೃಷ್ಟಿಯಿಂದ ನಾವು ಕಾಣಬೇಕು. ಇದು ಒಂದು ವಿಚಾರ. ಇದರ ಜೊತೆಗೆ ಸಮಾಜದೊಳಗೆ ಭಯದ ನೆರಳು ಸೃಷ್ಟಿಯಾಗಿದೆ. ಭಯ ಹುಟ್ಟುಬಿಟ್ಟ ಸಾಮಾನ್ಯ ಜನರು ಎಲ್ಲ ಭಯದ ವಾತಾವರಣದೊಳಗೆ ಬರ್ತಾರೆ. ಇಷ್ಟು ಭಯದ ನೆರಳಿನ ನೆರಳ ಅವ್ರ ಮೇಲೆ ಅವಶ್ಯದಲ್ಲ. ಎಲ್ಲರೂ ಭಯದ ವಾತಾವರಣದೊಳಗೆ ಬದುಕಲಿಕ್ಕಿರ್ತಾರೆ. ಎಂಥ ಭಯದ ವಾತಾವರಣ ಅಂದರೆ ಪ್ರತಿನಿತ್ಯ ಒಬ್ಬ ಮನುಷ್ಯ ಎಂತಂದ್ರೆ ಅವ್ನು ಭಯ ಹುಟ್ಟಿರ್ತಾರೆ. ಇವತ್ತು ಏನಾಗ್ತದೋ ಏನಿಲ್ಲೋ, ಏನಾಗ್ತದೋ ಏನಿಲ್ಲ. ಹೆಂಗೆ ಅವ್ನು ಭಯದ ವಾತಾವರಣ ಹುಟ್ಟಿದಂದ್ರೆ ಎಲ್ಲಿ ನೋಡ್ತೀವಿ ಅಲ್ಲಿ ಕೊಲೆ, ಸುಲಿಗೆ, ದರೋಡೆ, ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆ, ಇದೇ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲಿ ನನಗೆ ಯಾರಿಂದ ಮೋಸ ಆಗ್ತದೋ, ಯಾರು ನನಗೆ ಏನನ್ನೇ ಮಾಡ್ತಾರೋ, ಅಥವಾ ಏನಾಗ್ತದೋ, ಇವತ್ತೇನಾಗ್ತದೋ, ಮನೆ ಬಿಟ್ಟು ನಾ ಹೊರಗೆ ಬಂದ್ರೆ ಇವತ್ತು ವಾಪಸ್ ಮನೆಗೆ ಬರ್ತಾನೆ ಇಲ್ಲೋ ಏನೋ, ಇಂಥವೆಲ್ಲ ಭಯದ ವಾತಾವರಣದೊಳಗೆ ಹೊರಗೂ ಶತ್ರುಗಳದಾರ, ನಮ್ಮ ದೇಹದೊಳಗೂ ಶತ್ರುಗಳದಾವ. ದೈಹಿಕವಾಗಿಯೂ ನಾವು ಹೆದರ್ತೀವಿ, ಮಾನಸಿಕವಾಗಿ ಹೆದರ್ಬೇಕಾಗ್ತೀವಿ. ನಾವು ಇವತ್ತು ಭಯದ ವಾತಾವರಣದಿಂದ ಮುಕ್ತ ಆಗಬೇಕಂದ್ರೆ ನಾವು ಸಮಾಜದೊಳಗೆ ಏನು ಮಾಡಬೇಕಂದ್ರೆ ಪ್ರೀತಿಯ ಜ್ಞಾನದ ಹಣತೆಯನ್ನು ಹಂಚಬೇಕಂತ. ಜನರ ಬದುಕಿನಲ್ಲಿಯ ಆ ಜ್ಞಾನದ ಆ ಕತ್ತಲೆಯನ್ನು ಹೋಗಲಾಡಿಸಿ ಅವರಿಗೆ ಜ್ಞಾನದ ಬೆಳಕನ್ನು ನಾವು ಕೊಡಬೇಕು. ಸಮಾಜದಲ್ಲಿ ಜನತೆಗೆ ಭಯದ ಕತ್ತಲೆಯನ್ನು ಹೋಗಲಾಡಿಸಿ ನಾವು ನಿರ್ಭಯದ ಒಂದು ಭರವಸೆಯನ್ನು ಅವ್ರ ಬದುಕಿನೊಳಗೆ ತುಂಬಬೇಕನ್ನೋದ ಈ ಪ್ರಸ್ತುತ ಕವನದ ಆಸೆಯಾಗ್ಯದ.
ಯಾಕಂದ್ರ ಭಯದ ವಾತಾವರಣದೊಳಗೆ ಇವತ್ತು ನಮ್ಮ ಬದುಕದ. ಧನ್ಯವಾದ ಸರಿ ಸರಿ ಧನ್ಯವಾದ. ತಾವೆಲ್ಲ ಹೋಗಿ ಬನ್ನಿ, ಶುಭಮಸ್ತು. ಮತ್ತೆ ನಾವು ಧನ್ಯವಾದ ಧನ್ಯವಾದ ಧನ್ಯವಾದ.